हेलो फ्रेंड्स, वेलकम बैक टू माय चैनल दिस इज सुनील। इवत्तिन वीडियो दल्ली आ बेस्ट सप्लीमेंट बग्गे तिळ्कोळ्ळोण। एंड तुम्बा जन बजेट कमी इरबेकु, अदरल्ली बेस्ट सप्लीमेंट्स तगोबेकु, यावदन्न तगोबेकु अंत केळ्ता इर्तीरा। एंड निमगे आ लो बजेट अल्ली बॉडी बिल्डिंग बेकागिरो सप्लीमेंट्स न बै माडबेकु अंतिद्रे इदु बेस्ट वीडियो अंतने हेळ्तीनि। एंड इन्न तुम्बा जनक्के ओंदु ओळ्ळे फिजिक् न मेंटेन माडबेकु अंत इरुत्ते, बट बजेट इंद तुम्बा सफर पड्ता इर्तारे। सो अदक्कोस्कर नानु ई वीडियो दल्ली आ 1000 रुपीस बेस्ट थ्री सप्लीमेंट्स ना तिळ्सिकोड्ता इदीनि। ಇದು ನಮ್ಮ ಬಾಡಿ ಬಿಲ್ಡಿಂಗ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ। ಅಂಡ್ ನಿಮ್ಮ ಬಜೆಟ್ ಸ್ವಲ್ಪ ಕಮ್ಮಿ ಇದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ। ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ನೀವು ಈ ಚಾನೆಲ್ ಗೆ ನ್ಯೂ ಮೆಂಬರ್ ಆದ್ರೆ ಈ ಚಾನೆಲ್ ಅಲ್ಲಿ ಫಿಟ್ನೆಸ್, ಫ್ಯಾಷನ್, ಲೈಫ್ ಸ್ಟೈಲ್ಸ್, ಗ್ರೂಮಿಂಗ್ಸ್ ಬಗ್ಗೆ ಕಂಟೆಂಟ್ ಬರ್ತಾನೆ ಇರುತ್ತೆ, ಅದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಲಿಂಕ್ ಕೆಳಗಡೆ ಇದೆ, ಅದರಲ್ಲೂ ಇದೆ ತರ ಫಿಟ್ನೆಸ್ ಕಂಟೆಂಟ್ ನ ಶೇರ್ ಮಾಡ್ತಾ ಇರ್ತೀನಿ। ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದ ವಿಡಿಯೋ। ಫಸ್ಟ್ ಸಪ್ಲಿಮೆಂಟ್ ಆಫ್ ವೇ ಪ್ರೋಟೀನ್। ವೇ ಪ್ರೋಟೀನ್ ನಮ್ಮ ಬಾಡಿ ಬಿಲ್ಡಿಂಗ್ ಗೆ ತುಂಬಾನೇ ಹೆಲ್ಪ್ಫುಲ್। ಅಂಡ್ ವೇ ಪ್ರೋಟೀನ್ ಬಗ್ಗೆ ಆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ತುಂಬಾ ಸಲ ಹೇಳಿದೀನಿ, ಡಿಸ್ಕಷನ್ ಮಾಡಿದೀನಿ, ಅದನ್ನೆಲ್ಲ ಚೆಕ್ ಮಾಡಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ। ಅಂಡ್ ವೇ ಪ್ರೋಟೀನ್ ಬಂದು ಸ್ವಲ್ಪ ಬಜೆಟ್ ಜಾಸ್ತಿ ಇರುತ್ತೆ, ಬಟ್ ವಿಡಿಯೋ ಟೈಟಲ್ ಏನಿದೆ ಲೋ ಬಜೆಟ್ ಸಪ್ಲಿಮೆಂಟ್। ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಬೆಸ್ಟ್ ವೇ ಪ್ರೋಟೀನ್, ಅದು ಕೂಡ ಲೋ ಬಜೆಟ್ ವೇ ಪ್ರೋಟೀನ್, ಆ ಬೆಸ್ಟ್ ವೇ ಪ್ರೋಟೀನ್ ಬಂದು ಆ ಬಿಗ್ ಮಸಲ್ಸ್ ಅವರ ಕ್ರೂಡ್ ವೇ ಪ್ರೋಟೀನ್। ಅಂಡ್ ಇದರಲ್ಲಿ ಆಲ್ಮೋಸ್ಟ್ 30 ಪ್ಲಸ್ ಸರ್ವಿಂಗ್ಸ್ ಇದೆ। ಅಂಡ್ ಇದು ಆ 1 ಮಂತ್ ಕಂಪ್ಲೀಟ್ ಆಗಿ ಬರುತ್ತೆ, ಒಂದು ಸ್ಕೂಪ್ ಅಲ್ಲಿ 24 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ। ಪೋಸ್ಟ್ ವರ್ಕೌಟ್ ಅಲ್ಲಿ ಇದನ್ನ ಒಂದು ಸ್ಕೂಪ್ ತಗೊಂಡು ಈಸಿಯಾಗಿ ನಮ್ಮ ಮಸಲ್ ರಿಕವರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ। ಅಂಡ್ ಇದನ್ನೇ ಸಜೆಷನ್ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಇದೊಂದು ತುಂಬಾ ಕನ್ವೀನಿಯಂಟ್ ವೇ ಪ್ರೋಟೀನ್। ಅಂಡ್ ನಿಮ್ಮತ್ರ ಒಂದು ವೇ ಪ್ರೋಟೀನ್ ಇಲ್ಲ ಅಂತ ಹೇಳಿದಾಗ ಚಿಕನ್ ಗಾಗ್ಬಹುದು, ಫಿಶ್ ಗಾಗ್ಬಹುದು, ಅಂಡ್ ಎಗ್ಸ್ ಗಾಗ್ಬಹುದು, ಈ ತರ ಎಷ್ಟು ಅಮೌಂಟ್ ನ ಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದೆಲ್ಲ ಜಾಸ್ತಿನೇ ಆಗುತ್ತೆ। ಇದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ವೇ ಪ್ರೋಟೀನ್ ಕೂಡ। ಅಂಡ್ ನಾನು ಕೂಡ ಇದನ್ನ ತುಂಬಾ ಟೈಮ್ ಇಂದ ಯೂಸ್ ಮಾಡಿದೀನಿ, ನಾನು ಬಜೆಟ್ ಅಲ್ಲಿ ತುಂಬಾನೇ ಸಫರ್ ಪಡ್ತಿದ್ದೆ, ಆ ಟೈಮ್ ಇಂದ ನಾನು ಇದನ್ನ ಯೂಸ್ ಮಾಡಿದೀನಿ। ಅಂಡ್ ಇದು ಅನ್ಫ್ಲೇವರ್ಡ್, ಇದರ ಪ್ರೈಸ್ ಬಂದು ಅಮೆಜಾನ್ ಅಲ್ಲಿ ಆಲ್ಮೋಸ್ಟ್ 800 ಟು 850 ರೂಪೀಸ್ ಇದೆ। ಅಂಡ್ ಇದು ಕೂಡ ತುಂಬಾ ಜನಕ್ಕೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ, ಬಟ್ ಬಾಡಿ ಬಿಲ್ಡಿಂಗ್ ಅನ್ನೋದು ತುಂಬಾ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ಸ್, ಸ್ವಲ್ಪ ಸ್ಯಾಕ್ರಿಫೈ ಮಾಡಿದ್ರೆ ಸಾಕು। ಅಂಡ್ ತುಂಬಾ ಜನ ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್ ಗೆ ತುಂಬಾ ಅಮೌಂಟ್ ನ ಸ್ಪೆಂಡ್ ಮಾಡ್ತಾರೆ, ಬಟ್ ಅದನ್ನೆಲ್ಲ ಕಟ್ ಮಾಡಿದ್ರೆ ಇದನ್ನ ನಾವು ಪರ್ಚೇಸ್ ಮಾಡಬಹುದು ಈಸಿಯಾಗಿ। ಅಂಡ್ ಇದು ಅನ್ಫ್ಲೇವರ್ಡ್ ವೇ ಪ್ರೋಟೀನ್, ಅಂಡ್ ಚಾಕ್ಲೇಟ್ ಫ್ಲೇವರ್ಡ್ ಕೂಡ ಇದೆ, ಬಟ್ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ। ಮಿಲ್ಕ್ ಅಲ್ಲೂ ತಗೊಂಬೋದು, ವಾಟರ್ ಅಲ್ಲೂ ಕೂಡ ತಗೊಂಬೋದು, ದಿಸ್ ಇಸ್ ದ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ವೇ ಪ್ರೋಟೀನ್। ಅಂಡ್ ಇದರ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೇಕು ಅಂದ್ರೆ ಬೈ ಮಾಡಿ। ಲೋ ಬಜೆಟ್ ಅಲ್ಲಿ ಬೆಸ್ಟ್ ಸಪ್ಲಿಮೆಂಟ್ ಅಲ್ಲಿ ಸೆಕೆಂಡ್ ಬಂದು ಆ ಕ್ರಿಯೇಟಿನ್ ಮೊನೋಹೈಡ್ರೇಟ್। ಕ್ರಿಯೇಟಿನ್ ಬಗ್ಗೆ ತುಂಬಾ ರಿಸರ್ಚ್ ಗಳಾಗಿದೆ, ಬಟ್ ಆದ್ರೂ ತುಂಬಾ ಜನ ಕ್ರಿಯೇಟಿನ್ ತಗೊಳ್ಳೋಕೆ ಭಯ ಪಡ್ತಾರೆ, ಯಾಕಂದ್ರೆ ಈ ಕ್ರಿಯೇಟಿನ್ ಸೈನ್ಸ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ। ಕ್ರಿಯೇಟಿನ್ ನಮ್ಮ ಬಾಡಿಲಿ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ಕ್ರಿಯೇಟಿನ್ ಅನ್ನೋದು ಒಂದು ಆರ್ಗಾನಿಕ್ ಮಾಲಿಕ್ಯೂಲ್, 3 ಅಮಿನೋ ಆಸಿಡ್ಸ್ ಇಂದ ಆಗಿರುತ್ತೆ। ಕ್ರಿಯೇಟಿನ್ ನಮ್ಮ ಬಾಡಿಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ। ಕ್ರಿಯೇಟಿನ್ ಚಿಕನ್, ಫಿಶ್ ಅಥವಾ ರೆಡ್ ಮೀಟ್ ಇದರಿಂದೆಲ್ಲ ಸಿಗುತ್ತೆ, ಬಟ್ ಸ್ಮಾಲ್ ಅಮೌಂಟ್ ಅಲ್ಲಿ ಸಿಗುತ್ತೆ। ಸೊ ಅದನ್ನ ರೀಚ್ ಆಗದೆ ಇದ್ದಾಗ ಆ ಕ್ರಿಯೇಟಿನ್ ಸಪ್ಲಿಮೆಂಟೇಷನ್ ಮಾಡುವಂತದ್ದು। ಸೊ ನಾವು ಜಿಮ್ ಗೆ ಹೋಗ್ತೀವಿ, ವೆಯಿಟ್ ಲಿಫ್ಟ್ ಮಾಡ್ತಿರ್ತೀವಿ, ಅಂಡ್ ನಮ್ಮ ಬಾಡಿಗೆ ಎನರ್ಜಿ ಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ ಆ ಮಸಲ್ ಕಾಂಟ್ರಾಕ್ಷನ್ ಗೆ, ಒಂದು ಎಕ್ಸ್ಟ್ರಾ ರೆಪಿಟೇಷನ್ ಮಾಡೋಕೆ, ವೆಯಿಟ್ ಲಿಫ್ಟ್ ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡೋಕೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ। ಸೊ ಈ ಕ್ರಿಯೇಟಿನ್ ಬಗ್ಗೆ ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಇದರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೀನಿ। ಅಂಡ್ ನಾನು ಯೂಸ್ ಮಾಡೋ ಬೆಸ್ಟ್ ಕ್ರಿಯೇಟಿನ್ ಸಪ್ಲಿಮೆಂಟ್ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೇಕು ಅಂದ್ರೆ ಬೈ ಮಾಡಿ। ಬೆಸ್ಟ್ ಲೋ ಬಜೆಟ್ ಸಪ್ಲಿಮೆಂಟ್ ಅಲ್ಲಿ ನೆಕ್ಸ್ಟ್ ಒನ್ ಬಂದು, ಇದು ಬೇಕು ಅಂತಾನೆ ಇಲ್ಲ, ಇಟ್ಸ್ ನಾಟ್ ಇಂಪಾರ್ಟೆಂಟ್, ಬಟ್ ತುಂಬಾ ಜನ ಇದರಲ್ಲಿ ಮನಿ ಸ್ಪೆಂಡ್ ಮಾಡ್ತಾರೆ, ಯಾವ್ದಂತ ಹೇಳಿದ್ರೆ ಪ್ರೀ ವರ್ಕೌಟ್। ಪ್ರೀ ವರ್ಕೌಟ್ ಗೆ ಮನಿ ಇನ್ವೆಸ್ಟ್ ಮಾಡೋ ಬದಲು ಒಂದು ಸ್ಟ್ಯಾಂಡರ್ಡ್ ಕಾಫಿನ ತಗೊಳ್ಳಿ, ಇಟ್ಸ್ ರಿಯಲಿ ಗುಡ್ ಅಂಡ್ ಇಟ್ಸ್ ಆಲ್ಸೋ ವೆರಿ ಲೋ ಬಜೆಟ್। ಅಂಡ್ ಇದೂ ಕೂಡ ನೆಸೆಸರಿ ಇಲ್ಲ, ಬಟ್ ಜಿಮ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ತುಂಬಾನೇ ಹೆಲ್ಪ್ಫುಲ್ ಮಾಡುತ್ತೆ। ವರ್ಕೌಟ್ ಮಾಡಬೇಕಾದ್ರೆ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬೇಕು ಅಂತ ಹೇಳಿದ್ರೆ, ಅಥವಾ ನೀವೇನಾದ್ರೂ ಆಫೀಸ್ ಇಂದ ಜಿಮ್ ಗೆ ಹೋಗುವಂತವ್ರಾಗಿರ್ಬೋದು, ಅಥವಾ ಕಾಲೇಜ್ ಮುಗಿಸಿ ಜಿಮ್ ಗೆ ಹೋಗುವಂತವ್ರಾಗಿರ್ಬೋದು, ಈ ತರ ಇದ್ರೆ ಒಂದು ಸ್ಟ್ಯಾಂಡರ್ಡ್ ಕಾಫಿನ ತಗೊಂಡು ಹೋದ್ರೆ ಇಟ್ಸ್ ರಿಯಲಿ ಗಿವ್ ಗುಡ್ ರಿಸಲ್ಟ್। ಸೊ ಇದಿಷ್ಟು 3 ಬೆಸ್ಟ್ ಲೋ ಬಜೆಟ್ ಸಪ್ಲಿಮೆಂಟ್ಸ್ ಬಗ್ಗೆ। ಇದರ ಮಂತ್ಲಿ ಕಾಸ್ಟ್ ಬಂದು ಅರೌಂಡ್ 1000 ರುಪೀಸ್ ಈ ತರ ಬಜೆಟ್ ಅಲ್ಲಿ ಬರುತ್ತೆ। ನಾನು ಕೂಡ ತುಂಬಾ ಟೈಮ್ ಇಂದ ಇದೇ ಬಜೆಟ್ ಅಲ್ಲಿ ಹೋಗಿದ್ದೆ, ಅಂಡ್ ಇದೇ ಸಪ್ಲಿಮೆಂಟ್ಸ್ ಗಳನ್ನ ತಗೊಂಡಿದ್ದೆ, ಗಿವ್ ಎ ಗುಡ್ ರಿಸಲ್ಟ್ ಕೊಟ್ಟಿದೆ ನನಗೆ। ನಾವೇನು ಇದೇ ತರ ಸಪ್ಲಿಮೆಂಟ್ಸ್ ಗೆ ಯಾವಾಗ್ಲೂ ಡಿಪೆಂಡ್ ಆಗಬೇಕು ಅಂತ ಇಲ್ಲ, ನಮ್ಮ ಡಯಟ್ ಅನ್ನೇ ಕ್ಲೀನ್ ಆಗಿ ಡಿಸೈನ್ ಮಾಡಿಕೊಂಡು ಅದರಲ್ಲೇ ನಮ್ಮ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ನ ರೀಚ್ ಆಗ್ಬಹುದು। ಅಂಡ್ ಇದರ ಬಗ್ಗೆ ಎಲ್ಲ ಈ ಚಾನಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋಸ್ ಗಳು ಬರ್ತಾನೆ ಇರುತ್ತೆ, ಸೊ ಅದಕ್ಕೆಲ್ಲ ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು। ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ, ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ಕೂಡ ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಲ್ಲಿ ಮತ್ತೆ ಬರ್ತೀನಿ, ಅಲ್ಲಿವರೆಗೂ ಬೈ।
to a life, can't put me in a box. I read the